ಚೆನ್ನಾಗಿ ಉಬ್ಬಿ ಗರಿ ಗರಿಯಾಗಿದ್ದರೆ ಪೂರಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಬಿಸಿಯಾಗಿದ್ದಾಗ ಮಾತ್ರ ಗರಿ ಗರಿಯಾಗಿರುತ್ತೆ. ಸ್ವಲ್ಪ ಹೊತ್ತಿಗೆ ಪೂರಿ ಉಬ್ಬಿರೋದೆಲ್ಲ ಒಳಗೊಟ್ಟಾಗುತ್ತೆ. ಆದರೆ ಮಾಡಿ ಬಹಳ ಹೊತ್ತು ಇಟ್ಟರೂ ಗರಿ ಗರಿಯಾಗಿ ಉಬ್ಬಿದ್ದು ಹಾಗೇ ಇರಬೇಕು ಅಂತಂದರೆ ನನ್ನ ಹತ್ರ ಒಂದು ಉಪಾಯ ಇದೆ. ಈಗ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಬನ್ನಿ ಈಗ ಗರಿ ಗರಿಯಾಗಿ ಚೆನ್ನಾಗಿ ಉಬ್ಬಿರೋ ಪೂರಿನ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಮೊದಲಿಗೆ ಪೂರಿಗೆ ಹಿಟ್ಟು ಕಲಸ್ಕೊಳ್ಳೋಣ. ಇದರಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಚಿರೋಟಿ ರವೆ 1 ಟೀಸ್ಪೂನಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ. ಬಹಳನೂ ಸೇರಿಸೋದು ಬೇಡ, ಹಾರ್ಡಾಗ್ಬಿಡುತ್ತೆ ಪೂರಿ. ಆಮೇಲೆ ಇನ್ನೊಂದು ಉಪಾಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ತುಂಬ ಹೊತ್ತು ಗರಿ ಗರಿಯಾಗಿರೋದಕ್ಕೆ. ಅದಕ್ಕೆ ನಾನಿಲ್ಲಿ 3 ಸ್ಲೈಸಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ಇಷ್ಟು ಕ್ವಾಂಟಿಟಿಗೆ 3 ಸ್ಲೈಸ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅನಿಸುತ್ತೆ, ನೋಡಿಕೊಂಡು ಹಾಕೋಣ. ತೋರಿಸ್ತೀನಿ ನಾನು ಎಷ್ಟು ಬೇಕಾಗುತ್ತೆ ಅಂತ. ಈಗ ಈ ಕಾರ್ನರ್ಸು ರೋಸ್ಟ್ ಆಗಿರೋ ಈ ಪೋರ್ಷನ್ಸ್ನೆಲ್ಲ ತೆಗೆದು ಬಿಡೋಣ, ಒಂದೊಂದೇ ಸ್ಲೈಸ್ ತೆಗೆಯೋಣ. ಈ ಥರ ರೋಸ್ಟ್ ಆಗಿರೋ ಪೋರ್ಷನ್ ಎಲ್ಲ ತೆಗೆದಿಟ್ಕೊಳ್ಳೋಣ. ಈ ಥರ 4 ಸೈಡು ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ತೊಗೊಂಡಿರೋ ಈ ಗೋಧಿ ಹಿಟ್ಟಿನ ಪ್ರಪೋರ್ಷನ್ಗೆ 2 ಸ್ಲೈಸ್ ಬ್ರೆಡ್ ಸಾಕಾಗುತ್ತೆ. ಸೊ 2 ಸ್ಲೈಸ್ ಬ್ರೆಡ್ನ ನಾನೇನು ಮಾಡ್ತೀನಿ, ಒದ್ದೆ ಮಾಡ್ತೀನಿ, ಇಲ್ಲ ನೀರಿನಲ್ಲಿ ಅದ್ದಿದ್ರೂ ಆಯಿತು, ಒಟ್ಟಿನಲ್ಲಿ ಮೆತ್ತಗಾಗಬೇಕದು ಅಷ್ಟೆ. ಈಗ ಬ್ರೆಡ್ಡೆಲ್ಲ ಮೆತ್ತಗಾಯಿತು, ಹಿಟ್ಟು ಥರ ಆಯಿತು. ಇದನ್ನು ಗೋಧಿ ಹಿಟ್ಟಲ್ಲಿ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬ್ರೆಡ್ಡಲ್ಲೂ ಉಪ್ಪಿರುತ್ತೆ, ನಾನು ಇಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿರೋದ್ರಿಂದ ಬ್ರೆಡ್ಡಲ್ಲೂ ಸಾಕಷ್ಟು ಉಪ್ಪಿರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಪೂರಿ ಹಿಟ್ಟು ಕಲಸ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಪೂರಿ ಹಿಟ್ಟು ಬಹಳ ಮೆತ್ತಗೆ ತೆಳ್ಳಗೆ ಕಲಸಿದ್ರೂ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ, ಪೂರಿ ಅಷ್ಟೊಂದು ಚೆನ್ನಾಗಾಗಲ್ಲ. ಸ್ವಲ್ಪ ಗಟ್ಟಿಯಾಗೇ ಕಲಸ್ಬೇಕು. ಈ ಹದ ಕರೆಕ್ಟಾಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿ ಕಲಸ್ಕೊಂಡಿದ್ದೀನಿ, ಕರೆಕ್ಟಾಗಿದೆ. ಸ್ವಲ್ಪ ಹೊಂದಿಸ್ತಾ ಇದ್ದೀನಿ. ಈಗ ಇದನ್ನು ಮುಚ್ಚಿ ಒಂದು 1/2 ಗಂಟೆ ಸೆಟ್ ಆಗೋದಕ್ಕೆ ಬಿಡಬೇಕು. ಈಗ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಬಾಂಡ್ಲಿ ಇಟ್ಟಿದ್ದೀನಿ, 3 ಟೀಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು. ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು. ಇದು ಆಲೂಗಡ್ಡೆ ಪಲ್ಯ ಆಗಿರೋದ್ರಿಂದ ಬೆಳ್ಳುಳ್ಳಿ ಹಾಕಲೇಬೇಕು ಡೈಜೆಷನ್ಗೆಲ್ಲ. ಹಸಿಮೆಣಸಿನ್ಕಾಯಿ ಮತ್ತು 2 ಈರುಳ್ಳಿ. ನಾನು ಈಗಾಗಲೇ ಆಲೂಗಡ್ಡೆ ಪಲ್ಯ ಮಾಡೋದು ಸುಮಾರು ರೆಸಿಪೀಸಲ್ಲಿ ತೋರಿಸಿದ್ದೀನಿ, ಸೊ ತುಂಬ ಡೀಟೇಲಾಗಿ ತೋರಿಸ್ಲಿಲ್ಲ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, 1/4 ಟೀಸ್ಪೂನಷ್ಟು, ಮತ್ತು ಉಪ್ಪು 1/2ಕ್ಕಿಂತ ಸ್ವಲ್ಪ ಜಾಸ್ತಿ ಟೀಸ್ಪೂನಷ್ಟು, ಯಾಕೆಂದರೆ ಆಲೂಗಡ್ಡೆ ತುಂಬ ಉಪ್ಪನ್ನ ಹಿಡಿಯಲ್ಲ, ಉಪ್ಪು ಜಾಸ್ತಿ ಹಿಡಿಯಲ್ಲ, ಹಾಗಾಗಿ ಕಡಿಮೆ ಉಪ್ಪು ಹಾಕ್ತಾ ಇದ್ದೀನಿ. ಇಲ್ಲಿ 2 ಆಲೂಗಡ್ಡೆ 2 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋದು,
ಈಗ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ. ಇದನ್ನು ಆಲೂಗಡ್ಡೆ ಸೇರಿಸಿದ್ಮೇಲೆ ಭಾಳ ಹೊತ್ತು ಹುರಿಯೋದೇನು ಬೇಡ. ಆಫ್ ಮಾಡ್ತಾ ಇದ್ದೀನಿ ಸ್ಟೌವ್. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಆಯಿತು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಪೂರಿ ಹಿಟ್ಟು ಕಲಸಿಟ್ಟು ಅರ್ಧ ಗಂಟೆ ನೆಂದಿದೆ, ಸಾಫ್ಟಾಗಿ ಸೆಟ್ ಆಗಿದೆ. ಈಗ ಉಂಡೆಗಳು ಮಾಡಿಕೊಂಡು ಪೂರಿ ಲಟ್ಸೋಣ. ಸಣ್ಣದಾಗಿ ಇಷ್ಟಿಷ್ಟು ತಗೊಂಡು ಪೂರಿ ಲಟ್ಟಿಸುವಾಗ ಮಧ್ಯದಲ್ಲಿ ಒತ್ತಬಾರ್ದು, ಆದಷ್ಟು ಸೈಡಲ್ಲೇ ಒತ್ತೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬುತ್ತೆ. ಸ್ವಲ್ಪ ದಪ್ಪನೇ ಲಟ್ಟಿಸಿದ್ರೂ ಸೈಡಲ್ಲಿ ತೆಳುವಾಗಿದ್ದರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ. ಪೂರಿ ಲಟ್ಟಿಸಿದ್ದಾಯಿತು ನೋಡಿ, ಇಷ್ಟು ದಪ್ಪಗೆ ಲಟ್ಟಿಸಿದ್ದೀನಿ. ಒಂದು ಸಣ್ಣ ಪೀಸ್ ಹಾಕಿ ನೋಡೋಣ ಎಣ್ಣೆ ಕಾದಿದೆಯಾ ಅಂತ. ಎಣ್ಣೆ ಸರಿಯಾಗಿ ಕಾಯದೇ ಇದ್ದಾಗ ಪೂರಿ ಮಾಡಿದ್ರೆ ಪೂರಿ ಚೆನ್ನಾಗಾಗಲ್ಲ, ಚೆನ್ನಾಗಿ ಉಬ್ಬಲ್ಲ. ಹಾಗಾಗಿ ಎಣ್ಣೆ ಪೂರ್ತಿ ಕಾದಿರಬೇಕು. ಪೂರಿ ಕರಿಯುವಾಗ ಫ್ಲೇಮ್ನ ಹೈಯಾಗೇ ಇಟ್ಕೊಂಡಿರಬೇಕು, ಹೈ ಫ್ಲೇಮಲ್ಲೇ ಮಾಡಬೇಕು ಪೂರಿ. ಫ್ರೆಂಡ್ಸ್, ಗರಿ ಗರಿಯಾಗಿ ಉಬ್ಬಿರೋ ಪೂರಿ ಇದು ಮಾಡಿ 1 ಅವರ್ ಮೇಲಾಗಿದೆ ನೋಡಿ. ಇದೇ ಥರ ಇದೆ, ಒಂಚೂರು ಒಳಗೆ ಹೋಗಿಲ್ಲ. ಮತ್ತು ನಮ್ಮಲ್ಲಿ ಇದು ಕಾಂಬಿನೇಷನ್ನಾಗಿ ಪೂರಿ ಜೊತೆ ಆಲೂಗೆಡ್ಡೆ ಪಲ್ಯ, ಅದೇ ನಾವು ದೋಸೆಗೆಲ್ಲ ಮಾಡ್ತೀವಲ್ಲ ಆ ಥರ ಆಲೂಗೆಡ್ಡೆ ಪಲ್ಯ ಮಾಡೋದು ಪ್ರ್ಯಾಕ್ಟೀಸ್ ಇದೆ. ತುಂಬಾ ಡೆಲಿಷಿಯಸ್ ಆಗಿರುತ್ತೆ ಈ ಕಾಂಬಿನೇಷನ್, ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಮತ್ತು ಅದರ ಜೊತೆಗೆ ಕಾಯಿ ಚಟ್ನಿ ಭಾಳನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.